ಮುಟ್ಟಿದ್ದೆಲ್ಲ ಮಣ್ಣು ಮನೆ ತುಂಬ ಅಶಾಂತಿ ಮೈ ತುಂಬ ಬಾಧೆ ನೋವು ಕಪಾಟಿನ ತುಂಬ ಮಾತ್ರೆ ಔಷಧಿಗಳು ಹೀಗೆ ಹತ್ತಾರು ಕಷ್ಟಗಳು ಕೆಲವರನ್ನ ಒಟ್ಟೊಟ್ಟಿಗೆ ಬೆನ್ನತ್ತುರುತ್ತವೆ ನೂರಿನ್ನೂರು ದುಡಿಯೋಕೆ ಇನ್ನಿಲ್ಲದ ಕಸರತ್ತು ಮಾಡಬೇಕಾದ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಜೀವನದಲ್ಲಿ ಒಂದು ಹಂತದಲ್ಲಿ ಜೀವನವೇ ಸಾಕಪ್ಪ ಸಾಕು ಇನ್ಯಾಕಾದರೂ ಬದುಕಿರಬೇಕು ನಾವು ಅನಿಸಿಬಿಡುವಷ್ಟು ಕಿರಿಕಿರಿಯಾಗಿ ಏಕಾಂಗಿತನದ ಹೊರೆಯನ್ನು ಹೊತ್ತು ಅತ್ತು ಗುಳಾಡಿಬಿಡುತ್ತೆ ಮನಸ್ಸು ಇಂತಹ ದಯನೀಯ ಸಮಯದಲ್ಲಿ ನೆರವಿಗೆ ಬರೋದು ಈ ಮಂತ್ರ ಈ ಮಂತ್ರಕ್ಕೆ ಎಂತಹ ಶಕ್ತಿ ಇದೆ ಅಂದರೆ ಇದೊಂದು ಮಂತ್ರವನ್ನು ಮನಸಾರೆ ಪಠಿಸಿ ನೋಡಿ ಜೀವನದಲ್ಲಿ ಮತ್ತೇನು ಬೇಡವೇ ಬೇಡ ಹಾಗಾದರೆ ಯಾವುದು ಈ ಮಂತ್ರ ಅಂತಹ ಅದ್ಭುತ ಶಕ್ತಿ ಹೊಂದಿರೋದು ನಮ್ಮೆಲ್ಲ ಕಷ್ಟಗಳನ್ನು ದೂರಾಗಿಸಿ ರಕ್ಷಾ ಕವಚದಂತೆ ಕಾಪಾಡೋದು ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮುನ್ನ ನೀವಿನ್ನೂ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ ಜೊತೆಗೆ ನಮ್ಮ ವಿಡಿಯೋ ಕೂಡ ನಿಮಗೆ ಇಷ್ಟ ಆದರೆ ವಾಟ್ಸಪ್ ಫೇಸ್ಬುಕ್ ಅಕೌಂಟ್ಗಳ ಮೂಲಕ ಶೇರ್ ಮಾಡಿ ಎಲ್ಲವೂ ಸಾಕಾಗಿ ಹೋಗಿ ಬದುಕೇ ಬೇಡ ಎನ್ನುವಂತಹ ಸ್ಥಿತಿಯಲ್ಲಿದ್ದರೆ ಬಹುತೇಕರ ಬಹುತೇಕ ಕಷ್ಟಗಳಿಗೆ ಈ ಮಂತ್ರ ಅತ್ಯಂತ ಶಕ್ತಿಯುತ ಪರಿಹಾರವಾಗಬಲ್ಲದು ಅಂದ ಹಾಗೆ ಆ ಶಕ್ತಿಶಾಲಿ ಮಂತ್ರವೇ ಲಲಿತಾಷ್ಟೋತ್ತರ ಲಲಿತಾಷ್ಟೋತ್ತರ ಯಾಕೆಷ್ಟು ಪವರ್ಫುಲ್ ಅಂದರೆ ಈ ಶ್ಲೋಕಕ್ಕೂ ಇತರ ಶ್ಲೋಕಗಳಿಗೂ ಇರೋ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು ಮೊದಲು ಈ ಲಲಿತ ಅಷ್ಟೋತ್ತರವನ್ನು ನೀವು ಗೂಗಲ್ ಮಾಡಿಯೋ ಅಥವಾ ಪುಸ್ತಕಗಳಲ್ಲೋ ನೋಡಿ ಒಮ್ಮೆ ಬೇರೆ ಅಷ್ಟೋತ್ತರಗಳಲ್ಲೆಲ್ಲ ಅಂದರೆ ವಿಷ್ಣು ಅಷ್ಟೋತ್ತರ ವಿನಾಯಕ ಅಷ್ಟೋತ್ತರ ಶ್ರೀಲಕ್ಷ್ಮಿ ಅಷ್ಟೋತ್ತರ ಹೀಗೆ ಇತರ ಅಷ್ಟೋತ್ತರ ನಾಮಾವಳಿಗಳಲ್ಲಿ ಹೆಸರುಗಳೆಲ್ಲ ಚಿಕ್ಕದೇ ಇರುತ್ತವೆ ಓಂ ವಿನಾಯಕಾಯ ನಮಃ ಓಂ ಸಮುದ್ರತನಯೇ ನಮಃ ಓಂ ವಿಷ್ಣುವೇ ನಮಃ ಹೀಗೆ ಚಿಕ್ಕ ಚಿಕ್ಕ ಹೆಸರುಗಳೇ ಇರುತ್ತವೆ ಅದೇ ಲಲಿತ ಅಷ್ಟೋತ್ತರ ನಾಮಾವಳಿ ಹಾಗಲ್ಲ ಇಡೀ ಅಷ್ಟೋತ್ತರದಲ್ಲಿ ಒಂದೊಂದು ಶ್ಲೋಕವೂ ಕೂಡ ಒಂದೊಂದು ಷೋಡಶಿ ಮಂತ್ರ ಅಲ್ಲದೆ ಈ ಲಲಿತ ಅಷ್ಟೋತ್ತರ ವಿಶೇಷತೆ ಏನಂದರೆ ನೀವು ಲೆಕ್ಕ ಹಾಕಿ ನೋಡಿ ಪ್ರತಿ ಹೆಸರಿನಲ್ಲೂ ಸರಿಯಾಗಿ ಅನುಕ್ರಮವಾಗಿ 12 ಅಕ್ಷರಗಳು ಬರುತ್ತವೆ ಈ 12 ಅಕ್ಷರಗಳ ಜೊತೆಗೆ ನಮೋ ನಮಃ ಅಂತ ಸೇರಿಸಿಕೊಂಡ್ರೆ ಎಲ್ಲ ಸೇರಿ ಬರೋಬ್ಬರಿ 16 ಅಕ್ಷರಗಳಾಗ್ತವೆ ಇಷ್ಟು ಅಕ್ಷರಗಳಿಗೆ ಸೇರಿದ ಒಂದು ಮಂತ್ರ ಷೋಡಶಿ ಮಂತ್ರಕ್ಕೆ ಸಮಾನವಾದುದು ಜೊತೆಗೆ ಶ್ರೀವಿದ್ಯಾ ರಹಸ್ಯಗಳು ಎಷ್ಟೆಲ್ಲ ಇದಾವೋ ಅದಷ್ಟನ್ನೂ ತಂದು ಭಕ್ತ ಬಂಧುಗಳಿಗಾಗಿ ಕೊಟ್ಟಿದ್ದಾರೆ ಸಾಧಕರು ಹೀಗಾಗಿ ಈ ಮಂತ್ರದ ಅತ್ಯಂತ ಅತಿದೊಡ್ಡ ಉಪಯೋಗ ಅಂದರೆ ಗಂಡ ಹೆಂಡತಿ ಸಂಬಂಧ ಅದ್ಭುತವಾಗಿ ಗಟ್ಟಿಯಾಗುತ್ತೆ ಪತಿಪತ್ನಿಯರ ನಡುವೆ ಮಧುರ ಬಾಂಧವ್ಯಕ್ಕೆ ಬುನಾದಿ ಹಾಕುತ್ತೆ ಈ ಮಂತ್ರ ಜೊತೆಗೆ ಮಹಿಳೆಯರ ಸೌಭಾಗ್ಯ ನಿಧಿಯಂತೆ ಬೆಂಗಾವಲಿಗೆ ನಿಲ್ಲುತ್ತೆ ಈ ಮಂತ್ರ ಅಲ್ಲದೆ ನಮ್ಮ ಗಂಟಲೇನಿದೆ ಅದನ್ನು ವಿಶುದ್ಧಿ ಚಕ್ರ ಅಂತ ಕರೆಯಲಾಗುತ್ತಲ್ಲ ಅಲ್ಲಿ 16 ದಳಗಳ ಕಮಲವನ್ನು ಸೂಚಿಸುತ್ತೆ ಈ ಗಂಟಲು ಅಂತಹ ವಿಶಿಷ್ಟವಾದ ವಿಶುದ್ಧಿ ಚಕ್ರವನ್ನು ಆಕ್ಟಿವೇಟ್ ಮಾಡೋದಕ್ಕೆ ಅತ್ಯಂತ ಸಹಕಾರಿ ಈ ಲಲಿತ ಅಷ್ಟೋತ್ತರ ಈ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಅದೆಷ್ಟೋ ಸಾಧಕರು ಹಾಗಲಿರುಳು ಸಾಧನೆಯಲ್ಲಿ ತೊಡುತ್ತಾರೆ ಕಾರಣ ಇಷ್ಟೇ ಈ ವಿಶುದ್ಧಿ ಚಕ್ರ ಸಕ್ರಿಯವಾದರೆ ಅವ್ಯಾಹತವಾದ ಆನಂದ ದೊರಕುತ್ತೆ ಇನ್ನೆಂದೂ ಜೀವನದಲ್ಲಿ ಅಶಾಂತಿ ಅನ್ನೋದೇ ಬರೋದಿಲ್ಲ ಇದೆಲ್ಲ ಆಧ್ಯಾತ್ಮಿಕ ವಿಚಾರವಾದರೆ ಮನುಷ್ಯನಿಗೆ ಈ ಕಲಿಗಾಲದಲ್ಲಿ ಬೇಕಿರುವ ಅಭಿವೃದ್ಧಿ ಹಣಕಾಸು ಏನಿದೆ ಅದನ್ನೆಲ್ಲ ನಿಶ್ಚಿತವಾಗಿ ಕರುಣಿಸುತ್ತೆ ಈ ಮಂತ್ರ ಅಂದಹಾಗೆ ಈ ಲಲಿತ ಅಷ್ಟೋತ್ತರ ಓದೋದಕ್ಕೆ ಏನಾದರೂ ನಿಯಮಗಳಿವೆಯಾ ಅಂದರೆ ಖಂಡಿತ ಯಾವುದೇ ನಿಯಮಗಳು ಇಲ್ಲ ಯಾರಾದರೂ ಯಾವಾಗಲಾದರೂ ಓದಬಹುದು ಶುದ್ಧವಾಗಿ ಶುಭ್ರವಾಗಿ ಪಠಿಸಿದ್ರಷ್ಟೇ ಸಾಕು ಸ್ತ್ರೀ ಪುರುಷ ಹಿರಿ ಕಿರಿಯ ಹೀಗೆ ಯಾವುದೇ ತೆರನಾದ ಭೇದ ಭಾವ ಇಲ್ಲದೆ ಲಲಿತ ಅಷ್ಟೋತ್ತರ ಪಠಣಕ್ಕೆ ಹೊಂದಿಕೊಳ್ಳಬಹುದು ಇದಿಷ್ಟು ಲಲಿತ ಅಷ್ಟೋತ್ತರ ಕುರಿತ ವಿಶೇಷವಾದ ಮಾಹಿತಿ ವೀಕ್ಷಕರೇ ಅಂದಹಾಗೆ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಜೊತೆಗೆ ಇಂತಹ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು